ಶಿವಣ್ಣವ್ರ ಬಗ್ಗೆ ಹೇಳ್ಬೇಕು. ಶಿವಣ್ಣವ್ರು ಹೇಳ್ತಾ ಇದ್ರು ಇದು ಎರಡನೇ ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾ ಇರೋದು, ಮೂರನೇದು ರೆಡಿ ಆಗಿದೆ ಮುಂದಿನ ತಿಂಗಳಿಂದ. ಶಿವಣ್ಣ ಅವ್ರು ಹೇಳ್ತಾ ಇದ್ರು ಬೆಳಿಗ್ಗೆ 9 ಗಂಟೆಗೆ ಶುರು ಮಾಡಿ ನೆಕ್ಸ್ಟ್ ದಿನ ಬೆಳಿಗ್ಗೆ 5 ಗಂಟೆವರೆಗೂ ಮಾಡಿದ್ವಿ ಅಂತ. ಅದಕ್ಕೆ ಎನರ್ಜಿ ಕೊಟ್ಟವರು ಶಿವಣ್ಣನೇ ಅಂತ ಹೇಳ್ಬೋದು. ಯಾಕೆಂದ್ರೆ ಅವರು ನಿಜವಾಗ್ಲೂ ಮಾಡುವಂತ ಒಂದು ಕಾಮಿಡಿ, ಒಂದು ಹ್ಯೂಮರ್ ತೆರೆ ಮೇಲೆ ಒಂದೇ ಅಲ್ಲ, ತೆರೆ ಹಿಂದೆ ಇನ್ನೂ ಜಾಸ್ತಿ ಮಾಡ್ತಾರೆ. ಇಸ್ ಎ ವೆರಿ ವೆರಿ ಒಂಥರ ಏನ್ ಹೇಳ್ತೀವಿ, ಸ್ಪಾಂಟೇನಿಯಸ್ ಆಗಿ ಒಂದು ಹ್ಯೂಮರ್ ಆಗಿ ಹ್ಯೂಮರ್ ಬೆಳೆಸ್ಕೊಂಡಿದ್ದಾರೆ ಶಿವಣ್ಣ ಅವರು. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಣ್ಣ ಅವರೇ, ಥ್ಯಾಂಕ್ ಯು. ಅಂಡ್ ಬ್ರೋ ಗಿರೀಶ್, ನೀವು ನಮ್ಮ ಪಕ್ಕ ನಿಂತ್ಕೊಂಬೇಡಿ, ನೀವು ಕುತ್ಕೊಂಡಿದ್ರೆ ಸಾಕು ನಿಂತಂಗಿರುತ್ತೆ. ಅಂಡ್ ಎಸ್, ಗಿರೀಶ್ ಅವ್ರು ನೆಪ್ಸ್ಕೊಂತ ಇದ್ರು ಆ ಉಡ್ಗಳ ಮಧ್ಯೆ ಒಂದ್ ಸ್ವಲ್ಪ ಚೂಪಾಗಿ ಒಂದಷ್ಟು ಕಡೆ ಬಂದ್ಬಿಟ್ಟಿತ್ತು. ಒಂದು ಟ್ರೇಲರ್ ಒಂದು ಶಾರ್ಟ್ ಇದೆ, ಅಂದ್ರೆ ಗಿರೀಶ್ ಅವರು ಹೆಡ್ ಬ್ಯಾಂಗ್ ಮಾಡೋದು. ಸೊ ನನಗೆ ಒಂದು ಆತಂಕ, ಒಂದು ಭಯ, ಯಾಕೆಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಕ್ಷನ್ ಅಂದಾಗ ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಫೈಟ್ ಮಾಸ್ಟರ್ ಹೇಳಿದ್ದಾರೆ. ಅಷ್ಟು ಸುಲಭ ಇಲ್ಲ, ಯಾಕೆಂದ್ರೆ ಕೋಆರ್ಡಿನೇಷನ್ ಆಗಿಲ್ಲ ಅಂದ್ರೆ ಯಾರಿಗಾದ್ರೂ ಪೆಟ್ಟು ಬೀಳೋದಂತೂ 100% ಸತ್ಯ. ಸೊ ಎಸ್, ಗಿರೀಶ್ ಅವರು ಯುವರ್ ವೆರಿ ವೆರಿ ಕೈಂಡ್, ಥ್ಯಾಂಕ್ ಯು, ಥ್ಯಾಂಕ್ ಸೋ ಮಚ್. ಅಂಡ್ ನರಸಿಂಹಣ್ಣ, ಥ್ಯಾಂಕ್ ಯು, ಬಹಳ ಅದ್ಭುತವಾಗಿ ಮಾತಾಡಿದ್ರಿ. ನೀವೊಂದು ಮಾತು ಹೇಳಿದ್ರಿ, ಇಷ್ಟೆಲ್ಲ ನಾವು ಕಷ್ಟಪಟ್ಟು ಸಿನಿಮಾ ಮಾಡೋದು ಅಲ್ಟಿಮೇಟ್ಲಿ ಸಕ್ಸಸ್ಗೋಸ್ಕರ. ಸೊ ಸಕ್ಸಸ್ ಕೊಡಿ ಅಂತ ನೀವು ಮನವಿ ಮಾಡಿದ್ದೀರಿ. ಸೊ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಯೂಶ್ವಲಿ ಏನಂದ್ರೆ ತೆರೆ ಮುಂದೆಗಡೆ ಬರೀ ಆರ್ಟಿಸ್ಟ್ಗಳು ಕಾಣ್ತಾರೆ, ಆದರೆ ತೆರೆ ಹಿಂದೆಗಡೆ ತುಂಬ ಕೈಗಳಿರುತ್ತೆ. ಅದರಲ್ಲಿ ಒಂದು ಕೈ ನಮ್ಮ ನರಸಿಂಹಣ್ಣಂದು, ತುಂಬ ಕಷ್ಟಪಟ್ಟಿದ್ದಾರೆ ಪ್ರತಿಯೊಂದು ವಿಚಾರದಲ್ಲೂ. ಆ್ಯಂಡ್ ಥ್ಯಾಂಕ್ ಯು, ನಿಮ್ಮ ಹಾಗೂ ಸುನಿಲ್ ಅವರ ಕಾಂಬಿನೇಷನ್ ಮುಂದಿನ ದಿನಗಳಲ್ಲಿ ಮತ್ತೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಎಸ್ ಅರ್ಜುನ್ ಬ್ರೋ, ಎಸ್ ಅರ್ಜುನ್ ಬ್ರೋ ನೆಕ್ಸ್ಟ್ ಸಿನಿಮಾನಲ್ಲೂ ಇದ್ದಾರೆ, ಎಲ್ಲ ಇಲ್ಲೇ ರಿವೀಲ್ ಮಾಡ್ಬಿಡ್ತಾ ಇರ್ತೇನೆ. ಎಸ್, ಸೊ ಒಂದು ಖುಷಿ ಏನಂದ್ರೆ ನಾವು ಸಿನಿಮಾ ಒಂದು ಫಿಲಮ್ ಫ್ರೆಟರ್ನಿಟಿ ಅಂದ್ರೆ ನಾವೆಲ್ಲ ಒಂದು ಕುಟುಂಬ ಇದ್ದಂತೆ. ಸೊ ಪದೇ ಪದೇ ಇನ್ನೊಂದು ಸಿನಿಮಾ ಮತ್ತೊಂದು ಸಿನಿಮಾ ನಾವು ಟ್ರಾವೆಲ್ ಆದಾಗ ನಮ್ಮ ಸಂಬಂಧಗಳು ಇನ್ನೂ ಗಟ್ಟಿ ಆಗುತ್ತೆ. ಸೊ ವೆರಿ ವೆರಿ ಹ್ಯಾಪಿ, ಥ್ಯಾಂಕ್ಸ್ ಫಾರ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಬ್ರೋ. ಆ್ಯಂಡ್ ಎಸ್, ನಾನು ಮತ್ತೊಮ್ಮೆ ಸುಪ್ರೀತ್ ಅವರು ವೆಂಕಟೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮುಂದಿನ ಸಿನಿಮಾ ಕೂಡ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಮುಂದಿನ ತಿಂಗಳಿಂದ ಟೇಕ್ ಆಫ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ಬೇರೆ ಎಸ್, ಪ್ರಾಣ್ಯ, ಪ್ರಾಣ್ಯ ಹಾಗೂ ಚರಿ, ಸಾರಿ ಸಾರಿ ಅನುಶ್ರೈ, ಸಾರಿ ಅವ್ರು ಮುಗಿಸಿ ಬರ್ತೀನಿ, ಸಾರಿ ಸಾರಿ ಮಾ. ಯಾ, ಪ್ರಾಣ್ಯ ಹಾಗೂ ಚರಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದರೆ ನಾನು ಇನ್ನೂ ಹೆಚ್ಚಿಗೆ ಮಾತಾಡಕ್ಕೆ ಹೋದರೆ ಬಹುಶಃ ರಿವೀಲ್ ಆಗ್ಬಿಡುತ್ತೆ, ಸಬ್ಜೆಕ್ಟ್ ಬೇಡ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಮಾಡಿದ್ದೀರಿ, ಥ್ಯಾಂಕ್ ಯು. ನಿಮಗೆ ಒಂದು ಒಳ್ಳೆ ವಿಷಯ ಆಗಲಿ ಮುಂದಿನ ದಿನಗಳಲ್ಲಿ, ಗಾಡ್ ಬ್ಲೆಸ್ ಯು. ಆ್ಯಂಡ್ ಅನುಶ್ರೈ, ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ತುಂಬ ಚೆನ್ನಾಗಿ ಮಾತಾಡಿದ್ರಿ ನೀವು ಆ್ಯಕ್ಚುಲಿ, ಥ್ಯಾಂಕ್ ಯು, ಥ್ಯಾಂಕ್ಸ್ ಸೋ ಮಚ್. ಆ್ಯಂಡ್ ಅವ್ರು ಹೇಳ್ದಂಗೆ ನನ್ನ ಜೊತೆ ತುಂಬ ಸೀನ್ಸ್ ಇದೆ ಅವ್ರದ್ದು, ಬಟ್ ಅಗೇನ್ ಯಾವ ಪಾತ್ರ ಏನು ಅಂತ ನಾವು ರಿವೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಂಗೆ. ಆ್ಯಂಡ್ ಎಸ್, ಬೇರೆ ಇನ್ನೇನಾದ್ರೂ ಇದೆ ಸಂತಾನ?